ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್. ಕೂಲಿ ಕಾರ್ಮಿಕರ ಖಾತೆಗೆ ಪ್ರತಿದಿನ 400 ರೂಪಾಯಿ ಹಣವನ್ನ ಜಮಾ ಮಾಡುತ್ತೆ ರಾಜ್ಯ ಸರ್ಕಾರ. ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 400 ರೂಪಾಯಿ ಸಿಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ. ಬನ್ನಿ, ಇದರ ಒಂದು ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಕೂಲಿ ಕಾರ್ಮಿಕರು ಯಾವುದೇ ರೀತಿಯ ಕೂಲಿ ಕೆಲಸವನ್ನ ನೀವು ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಪ್ರತಿದಿನ 400 ರೂಪಾಯಿ. ಹಾಗಾದ್ರೆ ರಾಜ್ಯ ಸರ್ಕಾರದ ಮತ್ತೊಂದು ಹೊಸ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಕೂಲಿ ಕಾರ್ಮಿಕರಿಗೆ ಯಾವ ರೀತಿ 400 ರೂಪಾಯಿ ಹಣ ಪ್ರತಿದಿನ ಜಮಾ ಆಗುತ್ತೆ. ಕೂಲಿ ಕಾರ್ಮಿಕರು ನೀವೇನಾದ್ರೂ ಆಗಿದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ. ರಾಜ್ಯ ಸರ್ಕಾರದ ಮತ್ತೊಂದು ಹೊಸ ಗ್ಯಾರಂಟಿ, ಪ್ರತಿದಿನ ಕೂಲಿ ಕಾರ್ಮಿಕರ ಖಾತೆಗೆ 400 ರೂಪಾಯಿ ರಾಜ್ಯ ಸರ್ಕಾರ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಮಾಡುತ್ತೆ. ಹಾಗಾದ್ರೆ ಬನ್ನಿ, ಇದರ ಒಂದು ಡೀಟೇಲ್ಸ್ ನ ನೋಡೋಣ. ನೀವೇನಾದ್ರೂ ಕೂಲಿ ಕಾರ್ಮಿಕರಾಗಿದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ. ಜೊತೆಗೆ ಎಲ್ಲಾ ಒಂದು ಕೂಲಿ ಕಾರ್ಮಿಕರಿಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ. ಹಾಗಾದ್ರೆ ಬನ್ನಿ, ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್, ರಾಜ್ಯ ಸರ್ಕಾರದ ಹೊಸ ಗ್ಯಾರಂಟಿ, ಕೂಲಿ ಕಾರ್ಮಿಕರಾಗ 400 ರೂಪಾಯಿ. ಹಾಗಾದ್ರೆ ಇದರ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 400 ರೂಪಾಯಿ ಹಣವನ್ನ ಅವರ ಅಕೌಂಟ್ಗೆ ಹಾಕ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಸ್ನೇಹಿತರೆ, ಇದು ಏನಪ್ಪ ಹೊಸ ಅಪ್ಡೇಟು? ಕೂಲಿ ಕಾರ್ಮಿಕರಂದ್ರೆ ಯಾರು ಮತ್ತೆ 400 ರೂಪಾಯಿ ಹಣವನ್ನ ಯಾವ ರೀತಿ ಜಮಾ ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇರಬಹುದು. ಇದೀಗ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದು. ಕೂಲಿ ಕಾರ್ಮಿಕರು ಅಂದ್ರೆ ಈ ಒಂದು ಏನು ಹಳ್ಳಿಗಳಲ್ಲಿ ಒಂದು ನರೇಗಾ ಕೂಲಿ ಕಾರ್ಮಿಕರು ಅಂತ ಇರ್ತಾರೆ. ಆ ಒಂದು ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 400 ರೂಪಾಯಿ ಹಣವನ್ನ ಕೊಡುತ್ತಂತೆ ರಾಜ್ಯ ಸರ್ಕಾರ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಕೇವಲ ಒಂದು 300 ರೂಪಾಯಿ ಕೊಡ್ತಾ ಇತ್ತು ಹಣ, ಈಗ ಅದನ್ನ 400 ರೂಪಾಯಿ ಏರಿಕೆ ಮಾಡಲಾಗಿದೆ. ಅಂದ್ರೆ ನೀವು ಗ್ರಾಮ ಹಳ್ಳಿಗಳಲ್ಲಿ ಇದ್ದು ಮತ್ತೆ ಗ್ರಾಮ ಪಂಚಾಯತಿ ಅಂಡರ್ ನಲ್ಲಿ ನರೇಗಾ ಜಾಬ್ ಕಾರ್ಡ್ ಅನ್ನ ಮಾಡಿಸಿ ನರೇಗಾ ಕೂಲಿ ಕಾರ್ಮಿಕರು ನೀವು ಆಗಿದ್ರೆ ನಿಮಗೆ ಪ್ರತಿದಿನ 400 ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಇದೊಂದು ಹೊಸ ಅಪ್ಡೇಟ್, ಮತ್ತೊಂದು ಹೊಸ ಗ್ಯಾರಂಟಿ ಅಂತಾನೆ ರಾಜ್ಯ ಸರ್ಕಾರ ಹೇಳಿರುವಂತದ್ದು. ನೀವೇನಾದ್ರೂ ನರೇಗಾ ಕೂಲಿ ಕಾರ್ಮಿಕರಾಗಿದ್ರೆ ನಿಮಗೆ ಪ್ರತಿದಿನ 400 ರೂಪಾಯಿ ಹಣ ಸಿಗುತ್ತೆ. ಒಂದ್ ವೇಳೆ ನಿಮಗೆ ನಿಮ್ಮ ಹತ್ರ ನರೇಗಾ ಜಾಬ್ ಕಾರ್ಡ್ ಇಲ್ಲ ಅಂದ್ರೆ ನರೇಗಾ ಜಾಬ್ ಕಾರ್ಡ್ ಅನ್ನ ಕೂಡಲೇ ಮಾಡಿಸ್ಕೊಳ್ಳಿ. ಈ ಒಂದು ನರೇಗಾ ಜಾಬ್ ಕಾರ್ಡ್ ಇದ್ದಂತವ್ರಿಗೆ, ಅಂದ್ರೆ ನರೇಗಾ ಕೂಲಿಗಾರರು ಏನಿರ್ತಾರೆ ಅವ್ರುಗಳಿಗೆ ಪ್ರತಿದಿನ 400 ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಕೊಡ್ತಾ ಇದೆ. ಹಾಗಾದ್ರೆ ಲೇಟ್ ಮಾಡೋದು ಬೇಡ. ಯಾರಾದ್ರೂ ನರೇಗಾ ಜಾಬ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ನರೇಗಾ ಜಾಬ್ ಕಾರ್ಡ್ ಗಳನ್ನ ನಿಮ್ಮ ಹತ್ತಿರದ CSS ಸೆಂಟರ್ ಗಳಲ್ಲಿ, ಕರ್ನಾಟಕ ಒಂದು, ಬೆಂಗಳೂರು ಒಂದು, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾಡಿಕೊಡ್ತಾರೆ. ಈ ಒಂದು ನರೇಗಾ ಜಾಬ್ ಕಾರ್ಡ್ ಅನ್ನ ಮಾಡಿಸಿದ್ದು ನರೇಗಾ ಕೂಲಿ ಕಾರ್ಮಿಕರಾದ್ರೆ ಪ್ರತಿದಿನ 400 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು ಯಾವಾಗ್ಲಿಂದ ಅಂದ್ರೆ ನಿಮಗೆ ಏನು ಈಗ ಅನೌನ್ಸ್ ಮಾಡಿದರೆ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ, ಕೂಲಿ ಕಾರ್ಮಿಕರ ಖಾತೆಗಳಿಗೆ 400 ರೂಪಾಯಿ ಪ್ರತಿದಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು.